ಎಲ್ಲರಿಗೆ ನಮಸ್ಕಾರ. ಮಾಧ್ಯಮದವರಿಗೆಲ್ಲರಿಗೆ ನನ್ನ ಹೆಸರು ಚಾಂದಿನಿ ಅಂತೇಳಿ, ಪ್ರಗತಿ ಸದಾಶಿವ ಸಂಘದಲ್ಲಿ ಕಾರ್ಯಾಧ್ಯಕ್ಷಾಗಿ ನಿರ್ವಹಿಸ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ ಬಂದು ನಮ್ಮ ಮೂರು ಕ್ಯಾಟಗಿರಿ ಇದ್ದಾವೆ. ಮೂರು ಕ್ಯಾಟಗಿರಿಯಲ್ಲಿ ಒಬ್ರು ಜೋಕಿಯಾಗಿ ಲುಂಗಿ ಅಂಗಿದಲ್ಲಿ ಇರ್ತಾರೆ, ಮತ್ತೆ ಒಬ್ರು ಪ್ಯಾಂಟ್ ಶರ್ಟ್ ಅಲ್ಲಿ ಇರ್ತಾರೆ, ಅವ್ರ ಮನೇಲಿ ಒಪ್ಕೊಳ್ಳಿಲ್ಲದ ಈ ತರ ಭರತನ ತರ ಇರ್ತಾರೆ, ಒಬ್ರು ನಾವು ಲಿಂಗ ಪರ್ವತ. ಮೂರು ಕ್ಯಾಟಗಿರಿ ಸೇರಿಸಿ ನಮ್ಮ ಬಳ್ಳಾರಿ ಜಿಲ್ಲಾ ಪ್ರಗತಿ ಸದಸ್ಯ ಸಂಘಕ್ಕೆ 1950 ಜನ ರಿಜಿಸ್ಟ್ರೇಷನ್. ಅದರಲ್ಲಿ ನಾವು ಸಂಘದಲ್ಲಿ ಕಾರ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮದ್ರಲ್ಲಿ ಏನಂದ್ರೆಗಿನ ಬಹಳಷ್ಟು ಜನಕ್ಕ ಮನೆ ಇಲ್ಲ. ನಾವು ಹೊರಗಡೆ ಹೋದ್ರೆಗಿನ ಏನಾಗುತ್ತೆ ಗೊತ್ತಾ, ಪಬ್ಲಿಕ್ ಕೊಡೋ ಬಾಡಿಗೆ ನಮ್ಗೆ ಕೊಡಂಗಿಲ್ಲ. ನಿಮ್ಮಂತವ್ರ ಏರಿಯಾದಲ್ಲಿ ಇದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಸರಿ ಇರಲ್ಲ ಅಂತೇಳಿ. ನಮ್ಗೆ ಅಣ್ಣ ತಮ್ಮರು ನಮ್ಮ ಮನೇಲಿ ನಮ್ಮ ಅಣ್ಣಿಗೆ ತಂಗಿಗೆ ಮದ್ವೆ ಆಗ್ಬೇಕಂದ್ರೆಗಿನ ನಮ್ಮನ್ನ ಹೊರಗಡೆ ಇರ್ತಾರೆ. ನಿನ್ ಮನೇಲಿ ಇದ್ರೆಗಿನ ನಮ್ಮ ಮನೇಲಿ ಅಣ್ಣ ತಮ್ಮರಿಗೆ ಸಂಬಂಧ ಬರಂಗಿಲ್ಲ ಅಂತೇಳಿ ನಮ್ಮ ಮನೆಯವರೇ ನಮ್ಮ ಕೀಳಾಗಿ ನೋಡಿದ್ಮೇಲೆ ನಾವು ಬಾಡಿಗೆ ಮನೆ ತಗೊಂಡಿರ್ಬೇಕು. ಅದೇ ಪಬ್ಲಿಕ್ ಅಲ್ಲಿ ರಿಕ್ಷಾ ತುಳಿಯೋರು ಯಾರೋ ಅಮಾಲಿ ಕೆಲಸ ಮಾಡೋರಿಗೆ 2000 ಬಾಡಿಗೆ ಕೊಟ್ರೆ ನಮ್ಮಂತವ್ರಿಗೆ 6,000-7,000 ಬಾಡಿಗೆ ಕೊಡ್ತಾರೆ. 6,000-7,000 ಬಾಡಿಗೆ ಕೊಡ್ಬೇಕಂದ್ರೆ ನಾವು ಮನೆ ಕೊಡಲ್ಲ. ಮನೆ ಕೊಡ್ಲಿದ್ಮೇಲೆ 6,000-7,000 ತಗೊಳ್ಬೇಕು. ನಿಮ್ಮಂತವ್ರು ಇದ್ರೆ ಅಕ್ಕಪಕ್ಕದಲ್ಲಿ ಮನೆಯವರು ನಮ್ಮನ್ನ ಗೇಲಿ ಮಾಡ್ತಾರೆ, ಇಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮ್ಗೆ 6,000 ಬಾಡಿಗೆ ಇದ್ರೆ ಇಲ್ರಿ, ಇಲ್ಲಿದ್ರೆ ಇಲ್ಲಿ ಅಂತ. ಇವ್ರು ನಮ್ಮ ಮನೆ ಇಲ್ದ್ಮೇಲೆ ಏನ್ ಮಾಡ್ಬೇಕು, ತಂದೆ ತಾಯಿನೂ ಕರ್ಕೊಂಡು ಇರಂಗಿಲ್ಲ, ಮನೆ ಬಾಡಿಗೆ ತಗೊಳ್ಳಿ ಇರ್ಲೇಬೇಕು. ನಾವು ಪಬ್ಲಿಕ್ ಅಲ್ಲಿ ಮಲಗಂಗ್ ಇರಂಗಿಲ್ಲ. ಅದಾಗಿ ಮನೆ ಬಾಡಿಗೆ ತಗೊಂಡಿದ್ಮೇಲೆ ನಾವು ಮನೆ ಬಾಡಿಗೆ ತಗೊಂಡಾದ್ಮೇಲೆ ನಾವು 6,000 ರೂಪಾಯಿ ಮನೆ ಬಾಡಿಗೆ ತಡ್ಬೇಕಂದ್ರೆ ನಾವು ಮಾಡ್ಬೇಕು ಏನಾಯ್ತು, ಲೈಂಗಿಕ ವೃತ್ತಿ ಮಾಡ್ಬೇಕು ಇಲ್ಲ ಭಿಕ್ಷಾಟನೆ ಮಾಡ್ಬೇಕು. ಇವೆರಡು ಈ ಲೈಂಗಿಕ ವೃತ್ತಿಗೆ ನಾವು ಹೆಚ್ಚಿಗೆ ಗುರು ಆಗುತ್ತೀವಿ. ಮತ್ತೆ ಇಲ್ಲದ್ರೆ ಭಿಕ್ಷಾಟನೆ ಮಾಡ್ಬೇಕು. ಭಿಕ್ಷಾಟನೆ ಮಾಡದೆ ಅಂಗಡಿಯವ್ರು ನಾನು ನಾವೊಂದು ಪಾಪ ಅವ್ರಿಗೆ ಸಾಲ ಕೊಟ್ಟಿರೋದು ಸೂಲ ಕೊಟ್ಟಿರೋದಿಲ್ಲ, ನಾವು ತೊಂದ್ರೆನೂ ಮಾಡಂಗಿಲ್ಲ, ಅವ್ರು ಕೊಟ್ಟಿದ್ ತಗಬೇಕು. ಆ ತರ ಆಗಿ ನಮ್ಮೂರಿಗೆ ಬಹಳಷ್ಟು ಜನಕ್ಕ ಮನೆ ಇಲ್ಲ. ಮತ್ತೆ ಇದು ಗೌರ್ಮೆಂಟ್ ಲಿದ್ದ ಏನನ್ನ ಪಡಿತೀವಿ ಅಂದ್ರೆ ಗೌರ್ಮೆಂಟ್ ಲಿದ್ದ ಏನ್ ಮಂಗಳಮುಖಿಯವರಿಗೆ 600 ರೂಪಾಯಿ ಪಿಂಚಿನ್, ಇವಾಗ ಈ ತಿಂಗಳಿದ್ದ 800 ರೂಪಾಯಿ ಪಿಂಚಿನ್, 800 ರೂಪಾಯಿ ಪಿಂಚಿನಲ್ಲಿ ಜೀವನ ನಡೆಸ್ತಾ ಲಕ್ಷ್ಮಿ ಬರ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಇವರು ಹೇಳ್ಬಿಟ್ರು ಎಲ್ಲರ ಸಮಾನ ಮಂಗಳಮುಖಿಯವರಿಗೆ ಫ್ರೀ ಗುರುಲಕ್ಷ್ಮಿ ಅಂತ ಹೇಳಿ. ಇದುವರೆ ನಮ್ಗೆ ಒಂದು ಗುರುಲಕ್ಷ್ಮಿ ಇಲ್ಲ, ಹೆಣ್ಮಕ್ಳು ಗುರುಲಕ್ಷ್ಮಿ ತಗೊಂತಿದ್ದಾರೆ. ನಮ್ಮಂತವ್ರ ಗುರುಲ ಆ 2000 ರೂಪಾಯಿ ಪಿಂಚಿನದಲ್ಲಿ ಏನೋ ಒಂದು ಜೀವನ ನಡೀತಿತ್ತು ನಮ್ದು. ಅದಾಗ್ಲಿ ಎಲ್ಲಾನು ಕೆಲ್ಸಕ್ಕೆ ಕೇಳಕ್ ಹೋದ್ರು ಕೆಲ್ಸನು ಜಲ್ದಿ ಕೊಡಂಗಿಲ್ಲ. ನಮ್ಗೆ ಕೆಲ್ಸ ಮಾಡ್ಬೇಕು. ನಾವು ನಮ್ಮದ್ರಲ್ಲಿ ಎಜುಕೇಶನ್ ಮಾಡಿದವರ ಇದಾರೆ, ಓದ್ಕೊಂಡಿದವರ ಇದಾರೆ, ಪ್ರತಿಯೊಬ್ರು ಇದಾರೆ. ಏನನ್ ಕೆಲ್ಸ ಮಾಡ್ಬೇಕು, ನಮ್ಗೆ ಭಿಕ್ಷಾಟನೆ ಲೈಂಗಿಕ ವೃತ್ತಿ ಮಾಡ್ಬೇಕಂಬದ ಆಸೆ ಇರಂಗಿಲ್ಲ. ನಾವು ಎಲ್ಲಾರ ತರ ಗಂಡು ಹೆಣ್ಣಿನ ತರ ಮನುಷ್ಯರ ತಲೆ ಬದುಕ್ಬೇಕು ಅಂತ ಹೇಳ್ತೀವಿ. ಆ ತರ ಆಗಿ ನಮ್ನೆಲ್ಲನೂ ಕೆಲ್ಸನು ಕೊಡಲ್ಲ. ಬಹಳಷ್ಟು ನಮ್ ಬಳ್ಳಾರಿಯಲ್ಲಿ ಇದೇ ಗೊಂದಲ, ಇದೇ ತೊಂದರೆ ಆಗ್ತದೆ ನಮ್ ಬಳ್ಳಾರಿ ಜಿಲ್ಲೆಯಲ್ಲಿ. ನಮಸ್ಕಾರ, ನನ್ನ ಹೆಸರು ಗೌಸಿಯಾ ಬಾನು ಅಂತ. ನಾನು ಪ್ಲಾನ್ ಇಂಡಿಯಾ ಸೇವಾ ಸಂಸ್ಥೆಯಲ್ಲಿ ಎಎನ್ಎಂಕಾಮ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ನಾನು ಇಲ್ಲಿ ಬಳ್ಳಾರಿಯಲ್ಲೇ ಹುಟ್ಟಿ ಬೆಳೆದಿರೋಳು. ನಾನು ಟ್ರಾನ್ಸ್ ಜೆಂಡರ್ ಮಹಿಳೆ ಅಂತ ಗುರುತಿಸ್ಕೊಳ್ತಾ ಇದ್ದೀನಿ. ಸುಮಾರು 20 ವರ್ಷದಲ್ಲಿದ್ದ ನಾನು ಬಳ್ಳಾರಿಯಲ್ಲಿ ನಿವಾಸಿ ಆಗಿದ್ದೀನಿ. ಮತ್ತೆ ನಾನು ಮೊದಲು ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿ ಮಾಡಿ ಬದುಕಬೇಕಾಗಿತ್ತು ನನ್ನ ಜೀವನನು. ಮತ್ತೆ ನಾನು ಕೇಳೋದು ಏನು ಅಂತಂದ್ರೆ, ನಮ್ಮ ಸಿಬಿಒದಲ್ಲಿ ರಿಜಿಸ್ಟ್ರೇಷನ್ 1950 ಜನ ಇದ್ದಾರೆ, ಅವ್ರೆಲ್ಲರಿಗೂ ಸರ್ಕಾರ ಕಡೆಯಿಂದ ಸೇವಾ ಸೌಲಭ್ಯಗಳು ಕೊಡಿ. ಯಾಕೆ ಪ್ರಜೆಗಳು, ನಾವು ಪ್ರಜೆಗಳು, ಭಾರತದ ಪ್ರಜೆಗಳು ಎಲೆಕ್ಷನ್ ಇದ್ದಾಗ ಮಾತ್ರ ನಾವು ಗುರುತಿಸ್ಕೊ ಬರ್ತೀವಿ, ಆಮೇಲೆ ಗುರುತಿಸಕ್ ಬರಲ್ಲ. ಸರ್ಕಾರದಿಂದ 5 ಗ್ಯಾರಂಟಿ ಅಂತ ಹೇಳ್ತಾರೆ. 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿಗೂ ಬಸ್ ಅಲ್ಲಿ ಹೋದ್ರೆ ನೀನ್ ಟ್ರಾನ್ಸ್ ಜೆಂಡರ, ನೀನ್ ಟ್ರಾನ್ಸ್ ಜೆಂಡರ್ ಕಾರ್ಡ್ ತೋರಿಸು. ಅವ್ರ ಕಾರ್ಡ್ ತೋರಿಸಿದ್ರು ಅವ್ರು ಒಪ್ತಾ ಇಲ್ಲ ಇವ್ರು ಟ್ರಾನ್ಸ್ ಜೆಂಡರ್ ಅಲ್ಲ ಅಂತ ಹೇಳಿ. ಮತ್ತೆ ಸರ್ಕಾರ ಕಡೆಯಿಂದ 1% ರಿಸರ್ವೇಶನ್ ಇದೆ, 100 ಜನದಲ್ಲಿ ಒಬ್ಬರನ್ನು ಇವ್ರನ್ನ ಟ್ರಾನ್ಸ್ ಜೆಂಡರ್ ತಗೋಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಆದೇಶ ಮಾಡಿದ್ರು ಆ ನಿಯಮ ಜಾರಿಗೆ ತಂದಿಲ್ಲ. ಎಷ್ಟೋ ಕಡೆ ನಾನು PUC ಓದ್ಕೊಂಡಿದ್ದೀನಿ, ಎಷ್ಟೋ ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಸೆಲೆಕ್ಟ್ ಆಗಲ್ಲ, ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಓದ್ಕೊಂಡಿದ್ದವರನ್ನು. ನಾನ್ ಸರ್ಕಾರಕ್ಕೆ ಇಷ್ಟೇ ಕೇಳೋದು, ನಾವು 10 ಜನ ಮುಂದಕ್ ಬರ್ತೀವಿ, ನಮಗೂ ಯಾವ್ದಾದ್ರು ಕೆಲಸ ಕಾರ್ಯಗಳು ಕೊಡಿ. ನನ್ನ ನೋಡಿ ಒಂದು 10 ಜನ ನೋಡಿ 100 ಜನ ಬದಲಾವಣೆ ಆಗ್ಬೋದು. ಪ್ರಜೆ ಹೇಳ್ತಾರೆ ಲೈಂಗಿಕ ವೃತ್ತಿ ಭಿಕ್ಷಾಟನೆ ಮಾಡೋದು ತಪ್ಪು ಅಂತ, ಆದ್ರೂ ಯಾಕೆ ತಪ್ಪು ಸರ್? ನಮ್ಮ ಜೀವನ ನಮ್ಮ ಹೊಟ್ಟೆಪಾಡು ನಡ್ಸ್ಕೋಬೇಕಂದ್ರೆ ನಮ್ಗೆ ಏನ್ ದಾರಿ ಇದೆ? ನಾವ್ ಎಲ್ಲಿ ಹೋಗ್ಬೇಕು? ಕಳ್ಳತನ ಮಾಡಿದ್ರೆ ಕಳ್ಳ ಅಂತಾರ, ಸುಳ್ಳು ಹೇಳಿದ್ರೆ ಸುಳ್ಳ ಅಂತ ಹೇಳ್ತಾರೆ. ಆದ್ರೂ ನಾವು ಲೈಂಗಿಕ ವೃತ್ತಿ ಮತ್ತೆ ಭಿಕ್ಷಾಟನೆ ಮಾಡಿದ್ರೇನೆ ನಮ್ಮ ಜೀವನ ನಡೆಯೋದು. ಒಂದ್ ಹೋಟ್ಲಲ್ಲಿ ಕೆಲ್ಸಕ್ ಹೋಗ್ತೀವಿ, 250 ರೂಪಾಯಿ ಕೂಲಿಗಾದ್ರೆ ಹೋಟೆಲ್ ಮಾಲೀಕ ನಮ್ಗೆ ಕಿರುಕುಳ ಕೊಡ್ತಾನೆ. ಲಾಸ್ಟಿಗೆ ಒಂದ್ ಕಸ ಬೆಳೆಯ ಕೆಲ್ಸ ಕೊಡ್ತೀವಿ ಅಂದ್ರೆ ಅಲ್ಲಿನೂ ಅಸಹಾಯ ಪಡ್ಕೊಂತಾರೆ. ನಮಗ್ ಬೇರೆ ದಾರಿ ಏನಿದೆ? ಅದಕ್ಕೆ ಸರ್ಕಾರಕ್ಕೆ ನಾನು ಕೇಳೋದು, ನಮ್ಮಂತವ್ರನ್ನು ಗುರುತಿಸಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.